ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಮಹರ್ಷಿ ವಾಲ್ಮೀಕಿ ಅಶ್ವಯುಜ ಮಾಸದ ಹುಣ್ಣಿಮೆ ಬಂತೆಂದರೆ ಮಹರ್ಷಿ ವಾಲ್ಮೀಕಿ ಜಯಂತಿಯ ಸಂಭ್ರಮ. ಭೃಂಗವಂಶದ ಮುನಿಯಾಗಿದ್ದ ಪ್ರಚೇತನಿಗೆ ಹತ್ತನೆಯ ಮಗುವಾಗಿ ರತ್ನಾಕರನ ಜನನವಾಗುತ್ತದೆ. ನಂತರ ಅಚಾನಕ್ಕಾಗಿ ಕಾಡಿನಲ್ಲಿ ಕಳೆದು ಹೋದ ರತ್ನಾಕರನಿಗೆ ಬೇಡರ ಸಂಘದಿಂದಾಗಿ ತನ್ನ ಮೂಲ ಸಂಸ್ಕಾರಗಳೆಲ್ಲವೂ ಮರೆತು ಹೋಗಿ ಆತ ಬೇಟೆಗಾರನಾಗುತ್ತಾನೆ. ಆತನಿಗೆ ವಯಸ್ಕನಾದ ಕೂಡಲೇ ಬೇಡರ ಕನ್ಯೆಯೊಂದಿಗೆ ವಿವಾಹವಾಗುತ್ತದೆ. ನಂತರ ಆತನಿಗೆ ತನ್ನ ಸಂಸಾರವನ್ನು ನಡೆಸಲು ಅಸಮರ್ಥನಾದಾಗ ಅವನು ಕಳ್ಳನಾಗಿ ದರೋಡೆಕೋರನಾಗಿ ಜನರನ್ನು ಪೀಡಿಸುತ್ತಿರುತ್ತಾನೆ. ಹೀಗಿರುವಾಗ ಅರಣ್ಯದಲ್ಲಿ ಆತನಿಗೆ ಒಂದೊಮ್ಮೆ ನಾರದ ಮಹರ್ಷಿಗಳು ಭೇಟಿಯಾಗುತ್ತದೆ. ಆಗ ನಾರದ ಮಹರ್ಷಿಗಳು ರತ್ನಾಕರನಿಗೆ ನಿನ್ನ ಪಾಪವನ್ನೆಲ್ಲ ನಿನ್ನ ಕುಟುಂಬದವರು ಹಂಚಿಕೊಳ್ಳುತ್ತಾರೋ ಎಂಬುದನ್ನು ಮನೆಗೆ ಹೋಗಿ ವಿಚಾರಿಸು ಎಂದು ರತ್ನಾಕರನಿಗೆ ಸೂಚಿಸುತ್ತಾರೆ. ನಂತರ ರತ್ನಾಕರನು ತನ್ನ ಮನೆಗೆ ಹೋಗಿ ತನ್ನ ಕುಟುಂಬದ ಸದಸ್ಯರನ್ನು ಈ ಬಗ್ಗೆ ವಿಚಾರಿಸಿದಾಗ ಅವನ ಕುಟುಂಬದ ಯಾರೊಬ್ಬರೂ ಅವನ ಪಾಪವನ್ನು ಹಂಚಿಕೊಳ್ಳಲು ತಯಾರಿರಲಿಲ್ಲ. ಇದರಿಂದ ವಿಚಲಿತನಾದ ರತ್ನಾಕರ ಪುನಃ ನಾರದರಲ್ಲಿ ಬಂದು ಅಲ್ಲಿಯವರೆಗೆ ತಾನು ಮಾಡಿದ ಎಲ್ಲ ಪಾಪಕೃತ್ಯಗಳಿಗೆ ಪರಿಹಾರವನ್ನು ಯಾಚಿಸುತ್ತಾನೆ. ಆಗ ನಾರದರು ರತ್ನಾಕರನಿಗೆ ರಾಮನಾಮವನ್ನು ನಿರಂತರವಾಗಿ ಜಪಿಸುತ್ತಾ ತಪಸ್ಸು ಮಾಡು ಎಂದು ಸೂಚಿಸಿದರಂತೆ. ನಾರದರ ಸೂಚನೆಯಂತೆ ರತ್ನಾಕರನು ನಿರಂತರವಾಗಿ ರಾಮನಾಮವನ್ನು ಜಪಿಸುತ್ತಾ ಘೋರ ತಪಸ್ಸಿನಲ್ಲಿ ಮುಳುಗುತ್ತಾನೆ. ನಿರಂತರವಾಗಿ ತಪಸ್ಸಿಗೆ ಕುಳಿತ ರತ್ನಾಕರನ ಸುತ್ತ ಹುತ್ತವು ಬೆಳೆಯುತ್ತದೆ. ಹಲವು ವರ್ಷಗಳ ನಂತರ ಮತ್ತೊಮ್ಮೆ ನಾರದರು ಆ ದಾರಿಯಲ್ಲಿ ಸಾಗುತ್ತಿರುವಾಗ ತಪಸ್ಸಿನಲ್ಲಿರುವ ರತ್ನಾಕರನ ಸುತ್ತ ಹುತ್ತ ಬೆಳೆದಿರುವುದನ್ನು ಗಮನಿಸಿ ರತ್ನಾಕರನನ್ನು ಆಶೀರ್ವದಿಸಿ, ನೀನೀಗ ಬ್ರಹ್ಮರ್ಷಿ, ನಿನ್ನ ಸುತ್ತ ಹುತ್ತ ವಾಲ್ಮೀಕ ಬೆಳೆದಿರುವುದರಿಂದ ಮುಂದೆ ನೀನು ವಾಲ್ಮೀಕಿ ಎಂದು ಪ್ರಸಿದ್ಧನಾಗು ಎಂದು ಆಶೀರ್ವದಿಸಿದರಂತೆ. ಇದು ಪ್ರಚಲಿತವಾಗಿರುವ ವಾಲ್ಮೀಕಿ ಹೆಸರಿನ ಮೂಲಕತೆ. ಹಲವು ವರ್ಷಗಳ ನಂತರ ವನವಾಸಕ್ಕೆ ಹೊರಟ ಶ್ರೀರಾಮಚಂದ್ರನಿಗೆ ಚಿತ್ರಕೂಟ ಪರ್ವತವನ್ನು ತೋರಿಸಿದ್ದು ಇದೇ ಮಹರ್ಷಿ ವಾಲ್ಮೀಕಿಯೇ. ರತ್ನಾಕರನು ಮಗದೊಮ್ಮೆ ನಾರದರಿಂದ ಶ್ರೀರಾಮಚಂದ್ರನ ಕಥೆಯನ್ನೆಲ್ಲ ಕೇಳಿ ತಿಳಿದು ಸಂತುಷ್ಟನಾದ ವಾಲ್ಮೀಕಿಯು ಎಂದಿನಂತೆ ತನ್ನ ಶಿಷ್ಯ ಭಾರದ್ವಾಜನೊಂದಿಗೆ ತಮಸಾ ನದಿಯ ತೀರಕ್ಕೆ ಸ್ನಾನಕ್ಕೆ ತೆರಳುತ್ತಾನೆ. ಅಲ್ಲಿ ತಮಸಾ ನದಿ ತೀರದಲ್ಲಿ ಕ್ರೌಂಚ ಪಕ್ಷಿಗಳೆರಡು ಅತ್ಯಂತ ಸಂತಸದಿಂದ ಹಾರಾಡುತ್ತಿದ್ದುದನ್ನು ನೋಡಿ ಆನಂದ ತುಲಿತನಾಗಿದ್ದನು. ಅಷ್ಟರಲ್ಲಿ ಅದೆಲ್ಲಿಂದಲೋ ಬಂದ ಒಬ್ಬ ಬೇಡನ ಬಾಣಕ್ಕೆ ತುತ್ತಾಗಿ ಗಂಡು ಪಕ್ಷಿಯು ಕೆಳಗೆ ಬೀಳುತ್ತದೆ. ಅದನ್ನು ಕಂಡು ದುಃಖ ತಡೆಯಲಾರದೆ ನೋವಿನಿಂದ ಆಳುತ್ತಿದ್ದ ಹೆಣ್ಣು ಪಕ್ಷಿಯ ರೋದನವನ್ನು ಕೇಳಿಸಿಕೊಂಡ ವಾಲ್ಮೀಕಿಯು ಬಾಣ ಒಡೆದು ಗಂಡು ಪಕ್ಷಿಯನ್ನು ಕೊಂದ ಬೇಡನಿಗೆ ಶಪಿಸಿದನು. ಆದರೆ ತಕ್ಷಣವೇ ಎಚ್ಚೆತ್ತ ವಾಲ್ಮೀಕಿಯು, ಛೇ, ಆ ಬೇಡನನ್ನು ನಾನೇಕೆ ಶಪಿಸಿದೆನು ಎಂದು ಪಶ್ಚಾತ್ತಾಪದಿಂದ ಬ್ರಹ್ಮನ ಮೊರೆ ಹೋದಾಗ ಬ್ರಹ್ಮನು, ಮಹರ್ಷಿಯೇ, ನಿನ್ನ ವಿಷಾದದಿಂದ ಹುಟ್ಟಿದ ಶ್ಲೋಕದಿಂದ ನಾನು ಸಂತುಷ್ಟನಾಗಿದ್ದೇನೆ. ಈ ಶ್ಲೋಕದಿಂದ ಮೊದಲುಗೊಂಡು ನೀನು ಶ್ರೀರಾಮನ ಕಥೆಯನ್ನು ಬರೆ. ಕಥೆಯು ನಿನ್ನ ಕಣ್ಣು ಮುಂದೆ ಬರುವಂತೆ ನಿನಗೆ ಅಂತರ್ದೃಷ್ಟಿಯನ್ನು ನಾನು ಕರುಣಿಸುತ್ತೇನೆ. ವಾಗ್ದೇವಿಯು ನಿನಗೆ ಶ್ರೀರಾಮನ ಕಥೆಯನ್ನು ಹಾಡುವಂತೆ ಪ್ರೇರೇಪಿಸುತ್ತಾಳೆ. ಎಲ್ಲಿಯವರೆಗೆ ಈ ಸೃಷ್ಟಿಯಲ್ಲಿ ಪರ್ವತಗಳಿರುತ್ತವೆಯೋ, ನದಿಗಳು ಹರಿಯುತ್ತವೆಯೋ, ಅಲ್ಲಿಯವರೆಗೆ ಎಲ್ಲರೂ ಅದನ್ನು ಓದುವಂತಾಗಲಿ. ರಹಸ್ಯ ಚ ಪ್ರಕಾಶಂ ಚ ಯದ್ವತ್ವಂ ತಸ್ಯ ಧೀಮತಃ. ನಿನಗೆ ರಾಮಾಯಣದಲ್ಲಿನ ಸೂಕ್ಷ್ಮಾತಿಸೂಕ್ಷ್ಮ ದೃಶ್ಯಗಳ ರಹಸ್ಯವೇ ಆದರೂ ವೇದ್ಯವಾಗಲಿ ಎಂದು ಆಶೀರ್ವದಿಸಿದರಂತೆ. ಪುರಾಣಗಳಲ್ಲಿರುವಂತೆ ಇದು ಬ್ರಹ್ಮನ ಆಶೀರ್ವಾದದಿಂದ ಸಂಸ್ಕೃತದಲ್ಲಿ ವಾಲ್ಮೀಕಿಯಿಂದ ರಚಿಸುವಾದ ವಾಲ್ಮೀಕಿ ರಾಮಾಯಣದ ಮೂಲಕತೆ. ಮಾ ವಿಷಾದಂ ಪ್ರತಿಷ್ಠಾತಂ ತ್ವಮಗಂ ಶಾಶ್ವತೀಂ ಸಮಾತಾಂ ಯತ್ಕ್ರಚಂತನ ವೇದಕಕಂ ಅವಧಿಂ ಕಾಮಮೋಹಿತಂ. ಇದು ವಾಲ್ಮೀಕಿ ರಾಮಾಯಣದ ಮೊದಲ ಶ್ಲೋಕವೆಂದು ಪರಿಗಣಿಸಲ್ಪಟ್ಟಿದ್ದರೂ ಇದು ಇರುವುದು ಬಾಲಕಾಂಡದ ಎರಡನೇ ಸ್ಕಂದದಲ್ಲಿ. ಬ್ರಹ್ಮದೇವರ ಆಶೀರ್ವಾದದಿಂದಾಗಿ 24,000 ಶ್ಲೋಕಗಳ ಶ್ರೀಮದ್ ರಾಮಾಯಣವನ್ನು ವಾಲ್ಮೀಕಿಗಳು ರಚಿಸಿದರು ಮತ್ತು ಮೊದಲಾಗಿ ಅದನ್ನು ಲವಕುಶರಿಗೆ ಬೋಧಿಸಿದರು. ಎಲ್ಲ ಋಷಿಗಳ ಸಮೂಹದ ಮುಂದೆ ಲವಕುಶರು ಅದನ್ನು ಸುಶ್ರಾವ್ಯವಾಗಿ ಆಡಿದಾಗ ತಲೆದೂಗಿದ ಋಷಿ ಸಮೂಹವು ಅವರನ್ನು ಚಿರಾಯುಗಳಾಗಿ ಎಂದು ಆಶೀರ್ವದಿಸಿದರು. ನಾಡಿನ ಸಮಸ್ತ ಬಂಧುಗಳಿಗೆ ಮಹರ್ಷಿ ವಾಲ್ಮೀಕಿಯ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ಮತ್ತೊಮ್ಮೆ ತಿಳಿಸುತ್ತಾ ವೀಕ್ಷಣೆಯನ್ನು ಮಾಡಿದ್ದಕ್ಕಾಗಿ ಅನಂತ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ನಮಸ್ತೆ.